ಸುಪ್ರಭಾತ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮಹಿಳೆಯರ ಸಮಸ್ಯೆಗಳ ಕುರಿತಾದಂತಹ ಕೇಳಿ ಗೆಳತಿ ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಹೆಣ್ಣು ಸೃಷ್ಟಿಯ ಮೂಲ ಅಂತ ಹೇಳ್ತೀವಿ. ಆ ಸೃಷ್ಟಿಯಲ್ಲಿ, ಆ ಹೆಣ್ಣಿನ ದೇಹ ಪ್ರಕೃತಿಯಲ್ಲಿ ಕೊಂಚ ಏರುಪೇರಾದರೂ ಸಹ ಸೃಷ್ಟಿಯ ಮೂಲವೇ ಸಮಸ್ಯೆಯಾಗಬಹುದು. ಇವತ್ತು ತಂತ್ರಜ್ಞಾನ ಬಹಳ ವೇಗವಾಗಿ ಬೆಳೀತಾ ಇದೆ. ಯಾವ ಸಮಸ್ಯೆಗೂ ಸಮಸ್ಯೆ ಅನ್ನದೇ ಪರಿಹಾರ ನೀಡೋಕ್ಕೆ ಸಾಧ್ಯ. ಆದರೆ ಅದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಮಾಹಿತಿ ನೀಡಿ ಸರಿಯಾದ ವೈದ್ಯಕೀಯ ಸೌಲಭ್ಯವನ್ನು ಪಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದನ್ನು ನೀಡೋಕ್ಕಂತನೇ ಇವತ್ತು ನಾವಿಲ್ಲಿ ಕೇಳಿ ಗೆಳತಿ ಕಾರ್ಯಕ್ರಮವನ್ನು ನಮ್ಮ ಸುಪ್ರಭಾತ ವಾಹಿನಿಯಲ್ಲಿ ಶುರು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಹಿಳೆಯರ ಸಮಸ್ಯೆಗಳ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಉಷಾ ಬಿಹಾರ್ ಅವರು. ಇವರು ನಮ್ಮ ನಾಡಿನ ಪ್ರಖ್ಯಾತ ಪ್ರಸೂತಿ ತಜ್ಞೆ. ಇವರು ಉಷಾ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನೋ ಒಂದು ಆಧುನಿಕ ಸೌಲಭ್ಯಗಳನ್ನು ಉಳ್ಳಂತಹ ಒಂದು ಕ್ಲಿನಿಕನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತಾದಂತಹ ಅನೇಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿದೆ. ಮೆಟರ್ನಿಟಿ, ಲ್ಯಾಪ್ರೋಸ್ಕೋಪಿ, ಫರ್ಟಿಲಿಟಿ ಇವೆಲ್ಲವನ್ನು ಅವರು ಒದಗಿಸ್ತಾ ಇದ್ದಾರೆ. ನೋಡೋಕ್ಕೆ ಪುಟ್ಟ ಹುಡುಗಿಯಾಗಿ ಸುಂದರವಾಗಿ ಕಂಡರೂ ಕೂಡ ಅವರು ಬೆಟ್ಟದಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಕೇಳಿ ಗೆಳತಿ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ. ಸ್ವಾಗತ ಡಾಕ್ಟರ್ ಉಷಾ ಅವರೇ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರ. ಡಾಕ್ಟರ್ ಹೇಳಿ, ಎಷ್ಟು ವರ್ಷದಿಂದ ನೀವು ಈ ಪ್ರಸೂತಿ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ನಾನು ಕಳೆದ 10 ವರ್ಷದಿಂದ ಪ್ರಸೂತಿ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕ್ಲಿನಿಕ್ ಇಲ್ಲಿ JP Nagar ಸೆಕೆಂಡ್ ಫೇಸ್ನಲ್ಲಿದೆ. ಅಲ್ಲಿ ನಾನು ನನ್ನ ಸೇವೆಗಳನ್ನ ಒದಗಿಸ್ತಾ ಇದ್ದೇನೆ, ಜೊತೆಗೆ ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ. ಇವತ್ತು ನಾವು ಮಹಿಳೆಯರ ಸಮಸ್ಯೆಗಳ ಕುರಿತು ಬಹಳಷ್ಟು ಮಾತಾಡೋಣ ಇರುವ ಸಮಯದಲ್ಲಿ. ಇವತ್ತು ಮಹಿಳೆಯರನ್ನು ಬಹಳವಾಗಿ ಕಾಡ್ತಾ ಇರುವಂತಹ ಬಹಳ ಮುಖ್ಯವಾದ ಸಮಸ್ಯೆ ಅಂತಂದರೆ PCOS. ಈ PCOS ಅಂತಂದರೆ ಏನು, ಅದಕ್ಕೆ ಬರೋದಕ್ಕೆ ಕಾರಣಗಳೇನು, ಅದರ ದುಷ್ಪರಿಣಾಮಗಳೇನು ದಯವಿಟ್ಟು ತಿಳಿಸಿ ಹೇಳ್ತೀರಾ? ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ PCOS ಅಂದರೆ. ಇದು ಹದಿಹರೆಯದ ಹುಡುಗಿಯರಲ್ಲಿ ಕೂಡ ಕಾಣಿಸ್ಬೋದು, ಮತ್ತು ಅದೇ ರೀತಿಯಾಗಿ ವಯಸ್ಸಾಗಿರೋ ಮಹಿಳೆಯರಲ್ಲಿ ಕೂಡ ಕಾಣಿಸ್ಬೋದು. 6 ಜನ ಮಹಿಳೆಯರನ್ನು ನೋಡಿದ್ರೆ ಅದರೊಳಗೆ ಒಬ್ಬರಿಗೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ನ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಯಾಕೆ ಬರುತ್ತೆ ಅಂದರೆ ಇಟ್ಸ್ ಅನ್ ಇನ್ಹರೆಂಟ್ ಕಂಡೀಷನ್, ಅವರ ದೇಹಕ್ಕೆ ಅನುಗುಣವಾಗಿ ಅದು ಬಂದಿರುತ್ತೆ. ಸೊ ಆ್ಯಂಡ್ ಇದರಿಂದಾಗಿ ದುಷ್ಪರಿಣಾಮಗಳೇನು, ಇವಾಗ ಇಮಿಡಿಯೇಟ್ ಎಫೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮುಟ್ಟಿನ ಸಮಸ್ಯೆಗಳಾಗ್ಬೋದು, ಅಂದರೆ ಬೇಗ ಬೇಗ ಮುಟ್ಟಾಗುವಂಥದ್ದು ಅಥವಾ ಡಿಲೇ ಆಗಿ ಆಗುವಂಥದ್ದು, 2 ತಿಂಗಳು 3 ತಿಂಗಳಿಗೊಮ್ಮೆ, ಅಥವಾ ಕೆಲವರಿಗೆ ಮುಟ್ಟು ಬರದೇ ಇರುವಂಥದ್ದು, ಈ ರೀತಿಯಾಗಿ ಮುಟ್ಟಿನ ಸಮಸ್ಯೆಗಳಾಗ್ಬೋದು. ಅಥವಾ ಮುಖದಲ್ಲಿ ಮೊಡವೆಗಳು, ತುಂಬ ಕೂದಲು ಬೆಳೆಯುವಂಥದ್ದು, ಮತ್ತು ಹೋಗ್ತಾ ಹೋಗ್ತಾ ಇವರಿಗೆಲ್ಲ ಮೂಡ್ ಡಿಸಾರ್ಡರ್ಸ್ ಅಂತ ಆಗುತ್ತೆ. ಅಂದರೆ ನಾವು ಕೆಲವರಿಗೆ ಡಿಪ್ರೆಷನ್ ಅಥವಾ ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಈ ರೀತಿಯಾಗಿ ಆಗ್ಬೋದು. ಆ್ಯಂಡ್ ತೂಕ ಬೇಗ ಜಾಸ್ತಿ ಆಗ್ತಾರೆ ಈ ಹುಡುಗಿರು, ಒಬೆಸಿಟಿ ಅಂತ ಹೇಳ್ತೀವಿ. ಅದು ಆ ಕಾಯಿಲೆಯಿಂದನೇ, ಅವರು ಕಡಿಮೆ ತಿನ್ನೋಂಥವ್ರಾಗಿದ್ರು ಡಯಟ್ ಮಾಡ್ತಿದ್ದೀವಿ ಅಂತ ಆದ್ರೂ ಕೂಡ ಇವರಿಗೆ ಬೇಗ ವೇಟ್ ಗೇನ್ ಆಗ್ತಾ ಇರುತ್ತೆ. ಇನ್ನು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂತ ನೋಡಿದಾಗ ಇವರಿಗೆ ಈ ರೀತಿಯಾಗಿ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಇದ್ದು ಅವರು ಮಗುನ ಲೇಟಾಗಿ ಮಾಡ್ಕೊಳ್ತೀವಿ, ಮದುವೆ ಲೇಟಾಗಿ ಮಾಡ್ಕೊಳ್ತೀವಿ ಅನ್ನೋರಾದರೆ ಅಂಥವ್ರಿಗೆ ಬಂಜತನ ಕಾಡುತ್ತೆ. ಆ್ಯಂಡ್ ಬೇಗ ಬ್ಲಡ್ ಪ್ರೆಷರ್ ಬರುವಂಥದ್ದು, ಮಧುಮೇಹ ಬರುವಂಥದ್ದು, ಅಥವಾ ಲಾಂಗ್ ಟರ್ಮ್ನಲ್ಲಿ ಇವ್ರಗಳಿಗೆ ಮುಟ್ಟಿನ ಸಮಸ್ಯೆ ಹಾಗೇ ಉಳಿದು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಪಕ್ಷದಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ರೋಗ ಕೂಡ ಬರೋ ಚಾನ್ಸಸ್ ಇರುತ್ತೆ. ಈಗ ಒಂದು ಹೆಣ್ಣಿಗೆ ಅಥವಾ ಒಬ್ಬ ಮಹಿಳೆಯನ್ನು ತೊಗೊಂಡ್ರೆ ಎಲ್ಲರ ಋತುಚಕ್ರ ಒಂದೇ ರೀತಿಯಾಗಿ ಒಂದೇ ಅವಧಿಗೆ ಆಗೋದಿಲ್ಲ. ಕೆಲವರಿಗೆ 21 ದಿವಸಕ್ಕಾಗ್ಬೋದು, ಕೆಲವರಿಗೆ 30 ದಿವಸಕ್ಕೆ, ಕೆಲವು 40 ದಿವಸಕ್ಕೆ ಕೂಡ ಆಗ್ಬೋದು. ಅಂಥ ಸಮಯದಲ್ಲಿ PCOS ಬಂದಿದೆ ಅಂತ ಹೇಗೆ ಕಂಡುಹಿಡಿಯೋದು ಹೇಗೆ? ಸಾಧಾರಣವಾಗಿ ನಾವು ನೋಡೋದಾದರೆ ಒಂದು ಋತುಚಕ್ರ 21 ದಿನದಿಂದ 35 ದಿನದವರೆಗೂ ಆಗೋದನ್ನು ನಾರ್ಮಲ್ ಅಂತ ಕರಿತೇವೆ. ಅದಕ್ಕೂ ಬೇಗ ಆಗ್ತಾ ಇದ್ದರೆ ಅಥವಾ ಇದಕ್ಕೂ ಲೇಟಾಗಿ ಆಗ್ತಾ ಇದ್ದರೆ ಅದನ್ನು ಅಬ್ನಾರ್ಮಲ್ ಅಂತ ಕಂಡುಹಿಡಿತೀವಿ. ಸೊ ಅಬ್ನಾರ್ಮಲ್ ಇರೋದು ಒಂದು, ಪ್ಲಸ್ ಕೆಲವರಿಗೆ ತುಂಬ ಕಡಿಮೆ ಬ್ಲೀಡಿಂಗ್ ಆಗುತ್ತೆ ಅಥವಾ ಕೆಲವರಿಗೆ ತುಂಬ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ. ಈ ರೀತಿಯಾದ ತೊಂದರೆಗಳಿದ್ದಾಗ ನೀವು ಒಮ್ಮೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಉತ್ತಮ. ಅಂದರೆ ಯಾವುದೇ ರೀತಿಯ ರಕ್ತಸ್ರಾವವಿರಲಿ ಅಥವಾ ಯಾವುದೇ ರೀತಿಯ ಮುಟ್ಟಿನ ಪ್ರಾಬ್ಲಮ್ ಇದ್ದರೆ ಮೊದಲು ಭೇಟಿ ಆಗಲೇಬೇಕು, ಇಲ್ಲಿ ಬಹಳ ಮುಖ್ಯ. ಓಕೆ, ಈ PCOS ಅನ್ನು
ತಡೆಯೋದು ಹೇಗೆ ಅಥವಾ ಅದನ್ನು ಗುಣಪಡಿಸೋದು ಹೇಗೆ, ಯಾವ ರೀತಿಯಲ್ಲಿ ನೀವು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತೀರಾ? ತಡೆಗಟ್ಟೋದು ಅಂತಂದರೆ, ಈ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಯಾವಾಗ ತೊಂದರೆ ಕೊಡುತ್ತೆ? ಒಂದು, ನಿಮ್ಮ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗ. ಇನ್ನೊಂದು, ನಿಮ್ಮ ತೂಕ ಜಾಸ್ತಿ ಆಗ್ತಾ ಹೋದಾಗ. ಅದರ್ವೈಸ್ ಸುಮಾರು ಜನರಲ್ಲಿ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅನ್ನೋದು ನಾವು ಬರೀ ಒಂದು ಅಲ್ಟ್ರಾಸೌಂಡ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅಂದರೆ ಅವ್ರಿಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ನಾನು ಈ ಒಂದು 6 ಮಹಿಳೆಯರಲ್ಲಿ ಒಬ್ಬರಿಗಿದೆ ಅಂತ ಹೇಳಿದೆ ನಿಜ, ಬಟ್ ಎಲ್ಲರಿಗೂ ಅದು ತೊಂದರೆ ಕೊಡ್ತಿರೋದಿಲ್ಲ. ಯಾರಿಗೆ ತೊಂದರೆ ಕೊಡುತ್ತೆ? ತೂಕ ಜಾಸ್ತಿ ಆದವರಿಗೆ, ಅಥವಾ ಅವ್ರ ವಯಸ್ಸು ಜಾಸ್ತಿ ಆಗ್ತಾ ಆಗ್ತಾ ಕೆಲವರಿಗೆ ತೊಂದರೆ ಕೊಡುತ್ತೆ. ಈಗ ನಾವು ವಯಸ್ಸು ಜಾಸ್ತಿ ಆಗೋದ್ರ ಬಗ್ಗೆ ನಾವೇನು ಮಾಡೋಕ್ಕಾಗೋದಿಲ್ಲ, ಬಟ್ ತೂಕ ಜಾಸ್ತಿ ಆಗೋದ್ರ ಬಗ್ಗೆ ಡೆಫಿನೆಟ್ಲಿ ವಿ ಕ್ಯಾನ್ ಟೇಕ್ ಕೇರ್. ನಮ್ಮ ತೂಕವನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ, ನಾರ್ಮಲ್ BMI ರೇಂಜಲ್ಲಿ ನಮ್ಮ ವೇಟ್ನ ಇಟ್ಕೊಂಡ್ರೆ, ನಾವು ಡೆಫಿನೆಟ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ನನ್ನ ಕೇಳೋದಾದರೆ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು. ಇವಾಗ ನಾವು ಹೇಗೆ ಹೈ ಬ್ಲಡ್ ಪ್ರೆಷರ್ನ ನೋಡ್ತೀವಿ, ಮಧುಮೇಹ ಕಾಯಿಲೆ ನೋಡ್ತೀವಿ, ಜನರು 30 ವರ್ಷ 40 ವರ್ಷ ಬದುಕ್ತಾರೆ BP ಕಾಯಿಲೆ ಶುಗರ್ ಕಾಯಿಲೆ ಇಟ್ಕೊಂಡು. ಅದೇ ರೀತಿಯಾಗಿ ನಾವು ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಕೂಡ ನೋಡಬೇಕು. ಫಸ್ಟ್ ವಿ ಶುಡ್ ಅಕ್ಸೆಪ್ಟ್, ಹೌದು ಇದು ತೊಂದರೆ ನನಗಿದೆ, ಇದನ್ನು ನಾನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗತ್ತೆ. ಸುಮಾರು ಜನ ಕೇಳ್ತಾರೆ ಇದು ಕ್ಯೂರ್ ಆಗೋದಿಲ್ವಾ ಅಂತ ಹೇಳಿ. ಕ್ಯೂರ್ ಅಂತ ಇಲ್ಲ ಇದಕ್ಕೆ, ಅಂದರೆ ನೀವು ಇದನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಇವತ್ತು ಅಲ್ಟ್ರಾಸೌಂಡ್ ಮಾಡಿಸಿದ್ರು ಅದು ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ, 10 ವರ್ಷ ನಂತರ ಮಾಡಿಸಿದ್ರು ಅದು ಪಾಲಿಸಿಸ್ಟಿಕ್ ಓವರೀಸೇ ಇರುತ್ತೆ. ಬಟ್ ಅದು ನಿಮಗೆ ತೊಂದರೆ ಕೊಡದೆ ಇರೋ ಹಾಗೆ ನೀವು ನಿಮ್ಮ ವೇಟ್ನ ಚೆಕ್ ಅಲ್ಲಿ ಇಟ್ಕೊಳ್ಳೋದ್ರಲ್ಲಿ ಅದನ್ನು ನೀವು ತಡೆಗಟ್ಬೋದಾಗಿದೆ. ಅಂದರೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಿ PCOS ಇರೋವ್ರಿಗೆ? PCOS-ಇಂದ ಆ ಮಹಿಳೆ ಯಾವ ರೀತಿ ಬಳಲ್ತಾ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಮುಟ್ಟಿನ ಸಮಸ್ಯೆ ಅಂತ ಬಂದಾಗ ಪೀರಿಯಡ್ನ ರೆಗ್ಯುಲರೈಸ್ ಮಾಡಲಿಕ್ಕೆ ಕೆಲವು ಮಾತ್ರೆಗಳಿದ್ದಾವೆ, ಅವನ್ನು ನಾವು ಕೊಡ್ತಾ ಬರ್ತೇವೆ. ಇಲ್ವಾ, ಬಂಜೆತನದ ಸಮಸ್ಯೆ ಆಗ್ತಾ ಇದೆಯಾ, ಬಂಜೆತನ ಯಾಕೆ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು, ಇವಾಗ ಯೂಶ್ವಲಿ ಪಾಲಿಸಿಸ್ಟಿಕ್ ಓವರೀಸ್ ಇರೋರಲ್ಲಿ ಮೊಟ್ಟೆ ಬಿಡುಗಡೆ ಆಗೋದಕ್ಕೆ, ಅಂಡಾಣು ಬಿಡುಗಡೆ ಆಗೋದಕ್ಕೆ ಸಮಸ್ಯೆ ಇರುತ್ತೆ. ಸೊ ಅಂಡಾಣು ಬಿಡುಗಡೆ ಆಗೋ ಹಾಗೆ ನಾವು ಮೆಡಿಸಿನ್ಸ್ ಅಥವಾ ಇಂಜೆಕ್ಷನ್ಸ್ನ ಕೊಡ್ತೀವಿ. ಸೊ ಆ ರೀತಿಯಾಗಿ ನಾವು ಬಂಜೆತನನ ಕಡಿಮೆ ಮಾಡ್ಬೋದು, ನಿವಾರಣೆ ಕೂಡ ಮಾಡ್ಬೋದು. ಮೇನ್ ಪಾಯಿಂಟ್ ದೇರ್ ಇಸ್ ಏಜ್. ಸೊ ಮಹಿಳೆ ಚಿಕ್ಕ ವಯಸ್ಸಿನಲ್ಲೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಆಕೆಗೆ ಆ ಬಂಜೆತನ ನಿವಾರಣೆ ಮಾಡ್ಕೋಬೋದು. ಸ್ವಲ್ಪ ಏಜ್ ಆದಮೇಲೆ ಬಂದರೆ ಅದಿನ್ನೂ ಸ್ವಲ್ಪ ಕಷ್ಟಕರವಾಗುತ್ತೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಪಾಲಿಸಿಸ್ಟಿಕ್ ಓವರೀಸ್ ಅಂತ ಡಯಾಗ್ನೋಸ್ ಆದಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಮುಖ್ಯ, ಅದ್ರ ಬಗ್ಗೆ ಎಚ್ಚರ ವಹಿಸೋದು ಮುಖ್ಯ. ಡಾಕ್ಟ್ರೇ, ಚಿಕ್ಕ ವಯಸ್ಸಿನಲ್ಲಿ PCOS ಕಂಡುಹಿಡಿಯೋದು ಭಾಳ ಸುಲಭ ಅಂತಂದ್ರಿ, 40 ಆದಮೇಲೆ ಮೆನೋಪಾಸು ಋತುಬಂಧ ಶುರುವಾಗತ್ತೆ, ಆಗ PCOS ಕಂಡುಹಿಡಿಯೋದು ಭಾಳ ಕಷ್ಟನಾ ಅಥವಾ ಹೇಗೆ, ನೀವು ಹೇಗೆ ಅದನ್ನು ಡಯಾಗ್ನೈಸ್ ಮಾಡ್ತೀರಿ? ಪಾಲಿಸಿಸ್ಟಿಕ್ ಓವರೀಸ್ ಮೆನೋಪಾಸ್ ಹತ್ರ ಆಗ್ತಿದ್ದಂಗೆ ಅಷ್ಟು ಸುಲಭವಾಗಿ ಡಯಾಗ್ನೋಸ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮೆನೋಪಾಸ್ ಹತ್ರ ಆಗ್ತಿದ್ದಂಗೆ ಆ ವಯಸ್ಸಿನಲ್ಲಿ ಅಂಡಾಶಯನೇ ಚಿಕ್ಕದಾಗ್ಬಿಟ್ಟಿರುತ್ತೆ. ಸೊ ಅಲ್ಟ್ರಾಸೌಂಡ್ನಲ್ಲಿ ಅಂಡಾಶಯನ ನಾವು ಸ್ಕ್ಯಾನ್ ಮಾಡುವಾಗ ನೋಡೋದು ಕೂಡ ಸ್ವಲ್ಪ ಕಷ್ಟವಾಗಿರುತ್ತೆ. ಅಂಥ ಸ್ಟೇಟಲ್ಲಿ ಡಯಾಗ್ನೋಸಿಸ್ ಆಫ್ ಪಾಲಿಸಿಸ್ಟಿಕ್ ಓವರೀಸ್ ಮೈಟ್ ಬಿ ಲಿಟ್ಲ್ ಡಿಫಿಕಲ್ಟ್. ಹಾಗಾದರೆ ಈ ವಯಸ್ಸಿಗೆ ಬಂದ ಹುಡುಗಿಯರಲ್ಲಿ ಹೇಗೆ ಕಂಡುಹಿಡಿತೀರಿ PCOS ಆಗಿದೆ? ಸುಮಾರು 16 ಹುಡುಗಿರು ಈಗ ನಾವು ಪ್ಯುಬರ್ಟಿ ಏಜ್ನಲ್ಲಿ ನೋಡ್ಬೋದು, ಅಥವಾ 20-30 ವರ್ಷದ ವಯಸ್ಸಿನ ಹುಡುಗಿರು ಫಸ್ಟ್ ಮುಟ್ಟಿನ ಸಮಸ್ಯೆ ಜೊತೆ ಬರ್ತಾರೆ. ಅಥವಾ ಕೆಲವರು ವೇಟ್ ಗೇನ್ ಆಗ್ತಾ ಇದ್ದೀನಿ, ಅಥವಾ ಮೊಡವೆಗಳು ಜಾಸ್ತಿ ಆಗ್ತಾಯಿದ್ದಾವೆ, ಕೂದಲು ಬೆಳೆಯೋದು ಜಾಸ್ತಿ ಆಗ್ತದೆ, ಈ ರೀತಿಯಾದ ಸಮಸ್ಯೆಗಳ ಜೊತೆ ಬರ್ತಾರೆ. ಪ್ಲಸ್ ನಾವು ಒಂದು ಫಸ್ಟ್ ವಿಸಿಟ್ನಲ್ಲಿ ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಳ್ತೇವೆ. ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಗರ್ಭಕೋಶದ ಜೊತೆಗೆ ಅಂಡಾಶಯಗಳನ್ನ ಮೇನ್ ನೋಡ್ತೇವೆ. ಅಂಡಾಶಯದಲ್ಲಿ ನಮಗೆ ನೀರು ತುಂಬಿದ ಗುಳ್ಳೆಗಳ ಥರ ಕಾಣುತ್ತೆ, ಅದನ್ನು ನಾವು ಸ್ಮಾಲ್ ಟೈನಿಸಿಸ್ಟ್ಸ್ ಅಂತ ಕರಿತೇವೆ. ಇದನ್ನು ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಕರೆಯೋದು. ಸೊ ಅದು ಬರೀ ಅಲ್ಟ್ರಾಸೌಂಡ್ ಕ್ರೈಟೀರಿಯಾಯಿಂದ ಮಾತ್ರ ನಾವು ಡಯಾಗ್ನೋಸ್ ಮಾಡೋದಿಲ್ಲ, ಅದ್ರ ಜೊತೆಗೆ ಕೆಲವು ಬ್ಲಡ್ ಟೆಸ್ಟ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಫಸ್ಟು ಸಿಂಪ್ಟಮ್ಸ್ ನೋಡ್ತೇವೆ, ಮತ್ತು ಅಲ್ಟ್ರಾಸೌಂಡು, ಅದ್ರ ಜೊತೆಗೆ ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟಲ್ಲಿ ನಾವು ಕೆಲವು ಹಾರ್ಮೋನ್ಸ್ ಚೆಕ್ ಮಾಡ್ತೇವೆ, FSH LH ಅಂತ ಹೇಳ್ತೇವೆ, ಫ್ರೀ ಟೆಸ್ಟೋಸ್ಟಿರೋನ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಆ್ಯಂಡ್ರೋಜನ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದೆಯಾ ಅಂತ ನೋಡಿಕೊಂಡು ದೆನ್ ವಿ ಮೇಕ್ ಅ ಡಯಾಗ್ನೋಸಿಸ್. ಇದು ಬಂಜೆತನಕ್ಕೆ ಕಾರಣವಾಗಬಹುದಾ PCOS? ಹೌದು. ಯಾವಾಗ ಅಂತ ಅಂದರೆ, ಇವಾಗ ನೀವು ನೋಡಿರ್ಬೋದು ಸುಮಾರು ಜನಕ್ಕೆ ನಾನು ಹೇಳಿದಾಗೆ ಅಲ್ಟ್ರಾಸೌಂಡ್ ಮಾಡಿದಾಗ ಮಾತ್ರ ಡಯಾಗ್ನೋಸ್ ಆಗುತ್ತೆ ಅಂತ. ಅಂದರೆ ಈ ಸುಮಾರು ಜನ ಮಹಿಳೆಯರು 25 ವರ್ಷಕ್ಕೆ ಮುಂಚೆನೆ ಮಕ್ಕಳನ್ನ ಮಾಡ್ಕೊಂಡಿದ್ರೆ, ಮದುವೆ ಆಗಿ ಮಕ್ಕಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರೆ, ಮುಂದೆಂದೋ ಮುಟ್ಟಿನ ಸಮಸ್ಯೆ ಆದಾಗ ಸ್ಕ್ಯಾನ್ ಮಾಡಿಸಿದಾಗ 30-35 ವರ್ಷದಲ್ಲಿ ಗೊತ್ತಾಗುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ. ಅಂದರೆ ಅವರಿಗೆ ಅದು ಸೈಲೆಂಟ್ ಆಗಿತ್ತು ಅವಾಗ ಡಿಸೀಸ್ ಅಂತ ಹೇಳಿ. ಇದೇ ಮಹಿಳೆ 30 ವರ್ಷದ ನಂತರ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದಾದರೆ ಅಂಥವ್ರಿಗೆ ಬಂಜೆತನ ಕಾಡುತ್ತೆ.
ಸುಮಾರು ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಮಾಡ್ಕೊಂಡ್ರೆ ಅದು ತಂತಾನೆ ನಿಂತು ಬಿಡುತ್ತೆ. ಯಾವ ರೀತಿಯಾಗಿ ಬಂಜೆತನ ಕಾಡುತ್ತೆ ಅಂತಂದರೆ, ಈ ಪಾಲಿಸಿಸ್ಟಿಕ್ ಓವರೀಸಲ್ಲಿ ನಾನು ಹೇಳಿದಾಗೆ ನೀರು ತುಂಬಿದ ಗುಳ್ಳೆಗಳು ಇರ್ತವೆ. ಅವು ಆ ಗುಳ್ಳೆಗಳು ಬೆಳೆದು ದೊಡ್ಡದಾಗಿ ಅದರಿಂದ ಮೊಟ್ಟೆ ಬಿಡುಗಡೆ ಆಗಬೇಕು. ಅದು ನಾರ್ಮಲ್ ಪ್ರಕ್ರಿಯೆ. ಈಗ ಈ ಪಾಲಿಸಿಸ್ಟಿಕ್ ಓವರೀಸ್ಗಳಲ್ಲಿ ಆ ನೀರು ತುಂಬಿದ ಗುಳ್ಳೆಗಳು ಒಂದು ಹಂತದ ನಂತರ ಬೆಳೆಯೋದಿಲ್ಲ, ಹಾಗಾಗಿ ಮೊಟ್ಟೆ ಬಿಡುಗಡೆ ಆಗೋದಿಲ್ಲ. ಸೊ ತಿಂಗಳ ತಿಂಗಳ ಮೊಟ್ಟೆ ಬಿಡುಗಡೆ ಆಗದೆ ಇದ್ದಿದ್ದಕ್ಕೋಸ್ಕರ ಅವರಿಗೆ ಮುಟ್ಟು ಸಮಸ್ಯೆ ಇರುತ್ತೆ, ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ. ಆ ಮೊಟ್ಟೆ ಬಿಡುಗಡೆ ಆಗದೆ ಇರೋದ್ರಿಂದನೇ ಅವರಿಗೆ ಬಂಜೆತನ ಕೂಡ ಕಾಡ್ತಾ ಇರುತ್ತೆ. ಈ ಇಂಥ ಪೇಷಂಟ್ಸ್ ನಾವೇನು ಮಾಡ್ತೀವಿ, ಓವ್ಯುಲೇಷನ್ ಇಂಡಕ್ಷನ್ ಅಂದರೆ ಅಂಡಾಣು ಉತ್ಪತ್ತಿಗೆ ನಾವು ಮಾತ್ರೆಗಳನ್ನು ಅಥವಾ ಇಂಜೆಕ್ಷನ್ಸ್ನ ಕೊಡ್ತಾ ಬರ್ತೇವೆ. ಅದನ್ನು ನಾವು ರೆಸ್ಪಾನ್ಸ್ನ ಅಲ್ಟ್ರಾಸೌಂಡ್ ಮಾಡಿ ನೋಡಿಕೊಂಡು ಫಾಲಿಕ್ಯುಲರ್ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ನೋಡಿ ಅಂಡಾಣು ಉತ್ಪತ್ತಿಗೆ ಇಂಜೆಕ್ಷನ್ಸ್ ಕೊಡೋದ್ರಿಂದ ಅಂಡಾಣು ಬಿಡುಗಡೆ ಆಗೋದನ್ನು ಕೂಡ ನಾವು ಚೆಕ್ ಮಾಡ್ತೇವೆ. ಅಂಥವ್ರಿಗೆ ಪಂಚತನ ನಿವಾರಣೆ ಆಗುತ್ತೆ. ಹಾಗಾದರೆ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗತ್ತೆ ಮಹಿಳೆಯರು? ಫಸ್ಟ್ ಥಿಂಗ್ ಇಸ್ ಡಾಕ್ಟರ್ನ ಭೇಟಿ ಆಗಬೇಕು, ತಮ್ಮನ್ನು ತಾವು ತಪಾಸಣೆ ಮಾಡಿಸ್ಕೋಬೇಕು. ಅದು ಮೊದಲು ಮುಖ್ಯ ವಿಷಯ. ಎರಡನೇದು ನಾನು ಹೇಳಿದಾಗೆ ವೇಟ್ ಗೇನ್ ಆಗದಿರೋ ಹಾಗೆ ತಮ್ಮ ವೇಟ್ನ ಚೆಕ್ ಮಾಡಿಟ್ಕೋಬೇಕು, ಅದೊಂದು. ಆ್ಯಂಡ್ ಹ್ಯಾವ್ ಅ ಹೆಲ್ತಿ ಲೈಫ್ ಸ್ಟೈಲ್. ಯಾವುದಾದ್ರೂ ಒಂದು ಫಾರ್ಮ್ ಆಫ್ ಫಿಸಿಕಲ್ ಎಕ್ಸಸೈಸ್ ಇರಬೇಕು ಪ್ರತಿದಿನದ, ಅಟ್ಲೀಸ್ಟ್ ವಾರಕ್ಕೆ ಒಂದು 5 ದಿವಸನಾದರೂ ಒಂದು 20-30 ನಿಮಿಷ ಎನಿ ಫಾರ್ಮ್ ಆಫ್ ಎಕ್ಸಸೈಸ್, ಅದು ಯೋಗ ಆಗಿರ್ಬೋದು, ಜುಂಬಾ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ಏನಾದರೂ ಫಿಸಿಕಲಿ ಆ್ಯಕ್ಟಿವ್ ಇರಬೇಕು. ಇನ್ಫ್ಯಾಕ್ಟ್ ನಾನು ಎಲ್ಲ ಸಣ್ಣ ಹುಡುಗಿರನ್ನ ನೋಡಿದಾಗ ಪಾಲಿಸಿಸ್ಟಿಕ್ ಓವರೀಸ್ ಜೊತೆಗೆ ಅವ್ರಿಗೆ ಯಾವಾಗಲೂ ಇದೇ ರೀತಿ ಹೇಳ್ತೇನೆ, ಹ್ಯಾವ್ ಹೆಲ್ತಿ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿ ಬೆಳೆಸ್ಕೊಳ್ಳಿ. ಚಿಕ್ಕ ವಯಸ್ಸಿಂದನೇ ಅದನ್ನು ನಾವು ಒಳಗೂಡಿಸ್ಕೊಂಡ್ಬಿಟ್ರೆ ದೊಡ್ಡವರಾಗ್ತಾ ಆಗ್ತಾ ಅದು ನಮ್ಗೆ ಅಷ್ಟು ಕಷ್ಟ ಆಗೋದಿಲ್ಲ. ಚಿಕ್ಕ ವಯಸ್ಸಿಂದಂದರೆ ಜಂಕ್ ಫುಡ್ಸ್ ಎಲ್ಲ ಅಭ್ಯಾಸ ಆಗಿಬಿಟ್ರೆ, ಸೊ ಬೆಳೀತಾ ಬೆಳೀತಾ ಅದನ್ನು ಸಡನ್ನಾಗಿ ಅಭ್ಯಾಸ ಮಾಡ್ಕೊ ಡಯಟ್ ಮಾಡೋದಂದ್ರೆ ಕಷ್ಟ. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಎರಡೂ ಕೂಡ, ಡಯಟ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಡಾಕ್ಟರ್, ನೀವು ಹೇಳಿದ ಸರಿ, ಜುಂಬಾ ಡ್ಯಾನ್ಸು, ಯೋಗ ನಮ್ಮಂಥ ಅರ್ಬನ್ ಮಹಿಳೆಯರಿಗೆ ಓಕೆ, ಬಟ್ ಹಳ್ಳಿ ಗ್ರಾಮಸ್ಥರಲ್ಲಿ, ಗ್ರಾಮಸ್ಥ ಮಹಿಳೆಯರು ಯಾವ ರೀತಿಯ ಒಂದು ಫಿಸಿಕಲ್ ಎಕ್ಸಸೈಸ್ ಅಥವಾ ದೇಹಕ್ಕೆ ಶ್ರಮವನ್ನು ಪಡ್ಕೋಬಹುದು ಅವರು ಯಾವ ರೀತಿ? ಓಕೆ, ಗ್ರಾಮಸ್ಥ ಮಹಿಳೆಯರು ನೋಡಿದ್ರೆ ಅವರು ತುಂಬಾ ಫಿಸಿಕಲಿ ಆಕ್ಟಿವೇ ಇರ್ತಾರೆ ಅಂತ ಅನ್ಕೊಳ್ತೀನಿ. ಸೊ ಅವರು ವಾಕ್, ಡೈಲಿ ವಾಕ್ ಅಂತೂ ಮಾಡಲೇಬಹುದು ಅನಿಸುತ್ತೆ. ಆ್ಯಂಡ್ ಡಯಟ್ನಲ್ಲಿ ಕೂಡ ಅವರು ತುಂಬಾ ಕಂಟ್ರೋಲ್ ಮಾಡ್ಬೋದು, ಎಸ್ಪೆಷಲಿ ತುಪ್ಪ ಎಣ್ಣೆ ಬಳಸೋದಾಗಲಿ, ಫ್ಯಾಟಿ ಫುಡ್ಸ್ ಕಡಿಮೆ ಮಾಡುವಂಥದ್ದು ಅಥವಾ ಪ್ರೋಟೀನ್ಸ್ ಜಾಸ್ತಿ ಬಳಸೋದಾಗಲಿ, ಈ ರೀತಿಯಾಗಿ ಫಾಲೋ ಮಾಡ್ಬೋದು. ತುಂಬ ಧನ್ಯವಾದಗಳು. ಕೇಳಿದ್ರಲ್ಲ ವೀಕ್ಷಕರೇ, PCOS ಇದನ್ನು ತಡೆಗಟ್ಟೋದಕ್ಕೆ ಮೊದಲು ಮಾಡಬೇಕಾಗಿರೋದು ನೀವು ಡಾಕ್ಟ್ರನ್ನು ಭೇಟಿಯಾಗಬೇಕು. ಅದನ್ನು ಖಂಡಿತವಾಗಿ ನೀವು ನಿಮ್ಮ ದಿನನಿತ್ಯದ ಕಾರ್ಯದಲ್ಲಿ ಮುಂಚೂಣಿಯಲ್ಲಿಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಾಕ್ಟರ್ ಸಲಹೆ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಅದನ್ನೇ ನಾವು ನಮ್ಮ ಕೇಳೆಗೆಳತಿಯಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಮತ್ತು ನಿಮ್ಮ ದೇಹವನ್ನು, ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಜೂಂಬಾ ಡ್ಯಾನ್ಸ್ ಆರು ಮಾಡಿ, ಯೋಗನಾರು ಮಾಡಿ, ಧ್ಯಾನನಾರು ಮಾಡಿ, ಒಟ್ಟು ಆರೋಗ್ಯವಾಗಿರಿ. ಕೇಳೆಗೆಳತಿ ಕಾರ್ಯಕ್ರಮ ಇವತ್ತಿಗೆ ಇಲ್ಲಿ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ, ಮತ್ತಷ್ಟು ಪರಿಹಾರಗಳೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಡಾಕ್ಟರ್. ನಮಸ್ಕಾರ. ಉಷಾ ಸ್ಪೆಷಾಲಿಟಿ ಕ್ಲಿನಿಕ್, ನಂಬರ್ 26, ಫಸ್ಟ್ ಕ್ರಾಸ್, 7th Main, KSRTC ಲೇಔಟ್, JP Nagar, ಸೆಕೆಂಡ್ ಫೇಸ್, ಬ್ಯಾಂಗ್ಳೂರ್ 560078. ವೆಬ್ಸೈಟ್ ಅಡ್ರೆಸ್ www.ushaspecialityclinic.com. ನಮ್ಮ ವಾಟ್ಸಪ್ ಸಂಖ್ಯೆ 888-4522455.